आदाब नाजरीन, हमारे चैनल पर आपका इस्तकबाल है। नाजरीन, बेंगलोर ईस्ट में वाक़िया फ्रेजर टाउन शहर बेंगलोर का एक मशहूर और मारूफ इलाक़ा है जहां हर ज़ुबान बोलने वाले लोग रहते हैं। फ्रेजर टाउन और आसपास के इलाक़ों के लोग गंगा जमनी तहजीब की मिसाल पेश करते हैं। इस सेक्युलरिज्म का मंज़र हाल ही में देखने को मिला। पुलकेशी नगर के MLA श्री अखंड श्रीनिवास मूर्ति ने मॉस्क रोड और कोल्स रोड के जंक्शन पर कर्नाटक के हर दिल अजीज़ अदाकार मरहूम डॉक्टर पुनीत राजकुमार के मुजस्मे की नकाब कुशाई की। इस मौके पर कन्नडा फिल्म इंडस्ट्री के श्री सारा गोविंद, श्री सतीश और दीगर अशखास मौजूद रहे और डॉक्टर पुनीत राजकुमार के फैंस के अलावा सैकड़ों लोग शामिल रहे। MLA श्री अखंड श्रीनिवास मूर्ति ने न सिर्फ डॉक्टर पुनीत राजकुमार की तारीफ की बल्कि हुजूम में शामिल कन्नड़ा, उर्दू, तमिल वगैरह बोलने वाले लोगों के इत्तेहाद और इत्तेफाक को जमकर सराहा। ದಿವಂಗತ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಕಂಠದ ಪುತ್ಥಳಿ ಅನಾವರಣಗೊಳಿಸ್ತಾ ಇದೆ. ಈಗ ವಾಸ್ತವಿಕವಾಗಿ ಒಂದು ತಾಯಿ ಭೂಮಿಯ ಪೂಜೆಯನ್ನು ನಾವು ನೆರವೇರಿಸ್ತಾ ಇದ್ದೀವಿ. ಆ ಪೂಜೆಯ ನಂತರ ನಾಮಫಲಕ ನೀವೆಲ್ಲ ನೋಡಬಹುದು. ಇದು ನಮ್ಮ ನೆಚ್ಚಿನ MLA ಆದಂತಹ ಶ್ರೀ ಅಖಂಡ ಶ್ರೀನಿವಾಸ ಮೂರ್ತಿಯವರ ಒಂದು ಕನಸಿನ ಯೋಜನೆ. ಇಡೀ ರಾಜ್ಯಕ್ಕೆ ಹಲವಾರು ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮಾಡಿದರು. ಅವರಿಗೆ ಈ ಪುಲಿಕೇಶಿ ನಗರದಲ್ಲಿ ಒಂದು ಉನ್ನತ ಸ್ಥಾನ ಎಲ್ಲರ ಮನಸ್ಸಿನಲ್ಲಿ ಒಂದು ನೆನಪು ಇರಬೇಕು ಎಂಬ ಒಂದು ದೃಷ್ಟಿಯಿಂದ ನಮ್ಮ ನೆಚ್ಚಿನ MLA ಆದ ಅಖಂಡ ಶ್ರೀನಿವಾಸ ಅವರು ಈ ಒಂದು ಪುತ್ಥಳಿಗೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಆ ಪುತ್ಥಳಿ ಅನಾವರಣ ಇಲ್ಲಿ ಇರಬೇಕು. ಪುನೀತ್ ರಾಜ್ಕುಮಾರ ಹೆಸರು ಎಲ್ಲ ಕಡೆ ಹರಡಬೇಕು ಎಂಬ ಒಂದು ಒಳ್ಳೆ ದೃಷ್ಟಿಯಿಂದ ಇದಕ್ಕೆ ಅವರು ಸ್ಪಾನ್ಸರ್ಶಿಪ್ ಮಾಡಿ ನಮಗೆ ಬೆಂಬಲ ತೋರಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕನ್ನಡ ಯುವಪಣೆಯಿಂದ ಪ್ರಪ್ರಥಮ ಬಾರಿಗೆ ಕೋಲ್ಸಸ್ತೆಯಲ್ಲಿ ಒಂದು ಕನ್ನಡದ ಹಬ್ಬ, ಪುಲಿಕೇಶನದ ಹಬ್ಬ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿಯ ಉದ್ಘಾಟನೆ ಕಾರ್ಯಕ್ರಮ. ನಿಜವಾಗ್ಲೂ ಬನ್ನಿ ಸರ್, ಇನ್ಸ್ಪೆಕ್ಟರ್ ಬನ್ನಿ ಬನ್ನಿ, ನೀವೆಲ್ಲ ಇರ್ಬೇಕು ಸರ್.
ರಾವ್ ಗಣೇಶ್ ಅವರೇ ನಿಮ್ಮನ್ನ ಕರೆಸಿರೋದೇ ಮಾತಾಡಕ್ಕೆ ಇನ್ಸ್ಪೆಕ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದಿರಾ ಆ ಉದ್ದೇಶದಿಂದ ನಿಮ್ಮನ್ನ ಕರೆಸಿದೀವಿ ಎಂಎಲ್ ಅವರು ಹೇಳಿದ್ದಾರೆ ನಿಮ್ಮನ್ನ ಮರಿಬಾರದು ಅಂತ ಹಾಗಾಗಿ ನೀವು ಮೇಲ್ ಬರಬೇಕು ಫೋಟೋಗ್ರಾಫರ್ ನೀವು ಸೈಡ್ ಅಲ್ಲಿ ಇರಬೇಕು ಮುಂದೆ ಯಾರು ಕೂತಿರ್ತಾರೆ ಅವರನ್ನ ಗೊತ್ತಾಗಬೇಕು ಯಾರು ಬಂದಿದ್ದಾರೆ ಅಂತ ದಯವಿಟ್ಟು ಯಾರು ಅಡ್ಡ ಬರಬೇಡಿ ಇದು ನಿಮ್ಮೇನೆ ಕಾರ್ಯಕ್ರಮ ಚೆನ್ನಾಗಿ ನಡೆಯಬೇಕಂದ್ರೆ ಅವರು ಏನು ಸಾಧ್ಯ ಮಾಡಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ಬಂದಿರ್ತಾರೆ ಯಾಕೆಂದ್ರೆ ಬಂದ್ರು ಅವರ ಹೆಸರು ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕನ್ನಡವನ್ನ ಒಬ್ಬ ತಮಿಳುಗನಾಗಿ ನೀನು ಕನ್ನಡ ಉಳಿಸ್ತಾ ಇದೆಯಲ್ಲ ಅದು ನನಗೆ ಹೆಮ್ಮೆ ಹಾಗೆ ಈ ಸಮಾರಂಭದಲ್ಲಿ ಅತ್ಯಂತ ಪ್ರೀತಿ ಅಭಿಮಾನ ವಿಶ್ವಾಸ ಇತ್ತು ಈ ಭಾಗದ ಜನಪ್ರಿಯ ಶಾಸಕರು ನನ್ನ ಹಿರಿಯ ಆತ್ಮೀಯರು ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಈ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಎಲ್ಲ ಬಂಧುಗಳು ಓ ನಮ್ಮ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಲಿಂಗೇಗೌಡರು ಶಿವಲಿಂಗೇಗೌಡರು ಅವರು ಕೂಡ ಬಂದಿದ್ದಾರೆ ಮೊನ್ನೆ ತಾನೇ ಗಾಂಧಿನಗರದಲ್ಲಿ ಪುನೀತ್ ರಾಜಕುಮಾರ್ ಅವರ ಪುತ್ರಳಿಯನ್ನು ಅನಾವರಣ ಮಾಡಿದ್ರು ಅದನ್ನು ನಮ್ಮ ಕೈಯಲ್ಲೇ ಮಾಡಿಸಿದ್ರು ಪುಲಿಕೇಶಿ ನಗರ ಇದರಲ್ಲಿ ಈ ಭಾಗದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರು ನಾನು ಕೂಡ ಪುನೀತ್ ರಾಜಕುಮಾರ್ ಅವರ ಪುತ್ರಳಿಯನ್ನು ಅನಾವರಣ ಮಾಡಿದ್ರು ನಾನು ಶಾಸಕರು ಮಾತನಾಡುವಾಗ ಪುನೀತ್ ರಾಜಕುಮಾರ್ ಅವರು ತೀರ್ಕೊಂಡು ದೇವರಾಗೋದ್ರು ಅಂತ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಸಾಧನೆ ಎಲ್ಲರೂ ಮಾಡಬಹುದು ಆದರೆ ಆ ಸಾಧನೆ ಉಳಿಯುವಂತ ಕೆಲಸವನ್ನು ಮಾಡಿದ್ದು ಪುನೀತ್ ರಾಜಕುಮಾರ್ ಬಹುಶಃ ಒಂದು ಕುಟುಂಬಕ್ಕೆ ಶ್ರೀವಾಸಣ್ಣ ಒಂದು ಕುಟುಂಬಕ್ಕೆ ರಾಜಕುಮಾರ್ ಕುಟುಂಬಕ್ಕೆ ಎರಡು ಕರ್ನಾಟಕ ರತ್ನ ಪ್ರಶಸ್ತಿಗಳು ಬಂದಿದ್ದಾವೆ ಅಂದರೆ ಇಡೀ ಕರ್ನಾಟಕದಲ್ಲಿ ಆ ಕುಟುಂಬಕ್ಕೆ ಒಂದೇ ಯಾವ ಸಾಹಿತಿಗಳು ಅಲ್ಲ ಆ ಊರಿಗೆ ದ್ರೋಹ ಮಾಡಿರೋದು ನಿಮ್ಮ ಒಳ್ಳೆತನ ರಂಜಿತ್ ಅವರು ಮತ್ತೆ ಸುಜಾತ ಮೇಡಮ್ ಎಲ್ಲ ಬನ್ನಿ ದೀಪ ಹಚ್ಚಿ ಬನ್ನಿ ಮಾರ್ಗೇಟ್ ಅವರು ಅಮುತ ಅವರು ನಮ್ಮ ಗ್ಲೋರಿ ಮೇಡಮ್ ಅವರು ಬಂದಿದ್ದಾರೆ ಅವರು ಜೊತೆಗೆ ಪ್ರಮೀಳಾ ಪ್ರಮೀಳಾ ಬಾಮ್ಮ ನೀನು ಇಲ್ಲಾಂದ್ರೆ ಫೇಸ್ಬುಕ್ ಫೋಟೋಗಳೇ ಬರೋಲ್ಲ ಬನ್ನಿ ಕಾಲಿ ಮೇಡಮ್ ಬನ್ನಿ ಸ್ವಲ್ಪ ಸೈಡ್ ಮಹಿಳಾ ಅಧ್ಯಕ್ಷರು ಭಾರತಿ ಅವರು ಬನ್ನಿ ಇದಾದ ನಂತರ ನಮ್ಮ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಈ ಭಾಗದ ಶಾಸಕರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ವೇದಿಕೆ ವೇದಿಕೆಯಲ್ಲಿ ನಮ್ಮ ಕನ್ನಡ ಮಾಮು ಬಂದಿದ್ದಾನೆ ನಮ್ಮ ಸ್ನೇಹಿತ ನಾಗೇಶ್ ಅವರು ದಯವಿಟ್ಟು ಅವ್ರು ಮಾತಾಡುವಾಗ ಇಲ್ಲ ಚೇರ್ ತಗೊಂಡ್ಬಂದು ಮೇಲೆ ಕುತ್ಕೋಬಿಡಿ ನೀವು ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿ ನಮ್ಮ ನೆಚ್ಚಿನ ನಾಯಕ ಜನರ ಹೃದಯದಲ್ಲಿರುವ ಧೀಮಂತ ನಾಯಕ ಹಾಗೂ ಈ ಅನಾವರಣೆಗೆ ಮೂಲ ಕಾರಣ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನೀಡಿ ಬೆಂಬಲವನ್ನು ತೋರಿಸಿದ ಉತ್ತಮ ನಾಯಕದ ಒಂದು ಚಿಹ್ನೆ ಸೋಲಿಲ್ಲದ ಸರದಾರ ಗೆಲುವಿನ ಚಿಹ್ನೆ ಅಂದರೆ ಅದು ನಮ್ಮ ನೆಚ್ಚಿನ ಅಖಂಡ ಶ್ರೀನಿವಾಸ ಮೂರ್ತಿ ಸಾಹೇಬರು ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿದ್ದಾರೆ ಕೇಳಿ
ಎಲ್ಲರಿಗೂ ನಮಸ್ಕಾರ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಹಿರಿಯ ನಾಯಕರು ಕರ್ನಾಟಕ ರಾಜ್ಯದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಸಾರಾ ಗೋವಿಂದ ಅಣ್ಣ ಅವರೇ ಮುರಳಿ ಅವರೇ ಹಾಗೂ ಕನ್ನಡ ಯುವ ರಕ್ಷಣಾ ಯುವ ಪಡೆಯ ಅಧ್ಯಕ್ಷರಾದಂಥ ಸತೀಶ್ ಅವರೇ ಹಾಗೂ ಅವರ ಸ್ನೇಹಿತರೆ ಹಾಗೂ ನಮ್ಮ ಪುಲಿಕೇಶ್ವರ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಸೋದರ ಸೋದರಿಯರೇ ಈ ದಿನ ನಮಗೆಲ್ಲ ಪುಲಿಕೇಶ್ವರ ಹಬ್ಬ ಅಂತ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟೆ ಇದನ್ನು ಮಾಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಆಶೀರ್ವಾದ ಆ ಭಗವಂತನ ಆಶೀರ್ವಾದದಿಂದ ಇವತ್ತು ನಮಗೆ 67ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟು ಒಂದು ವರ್ಷದ ಕೊನೆಯ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ತಮಗೆಲ್ಲ ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತೀನಿ ಹಾಗೂ ಸ್ವಾಗತಿಸ್ತೀನಿ ಈಗ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಪುತ್ರನಾದಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ 3 ಅಡಿ ಕಂಚಿನ ಪುತ್ಥಳಿಗೆಯನ್ನು ಅನಾವರಣಗೊಂಡು ನಮ್ಮ ಪುಲಿಕೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅವಕಾಶ ಮಾಡಬೇಕು ಅಂತ ನಮ್ಮ ಸತೀಶ್ ಅವರು ಹಾಗೂ ಅಸ್ಗರು ಅರ್ಸು ಈಶ್ವರ್ ಅವರು ಎಲ್ಲ ಬಂದು ಕೇಳಿದ್ರು ನಮ್ಮ ಕ್ಷೇತ್ರದಲ್ಲಿ ಒಂದು ಮಾಡಬೇಕು ಅಂತ ಖಂಡಿತ ನಾವು ಮಾಡೋಣ ಈ ಭಾಗದಲ್ಲಿ ಒಂದು ನಮ್ಮ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆಯನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮಾಡಬೇಕು ನೀವು ಜಾಗ ನೋಡಿ ಎಲ್ಲಿ ಬೇಕೋ ಮಾಡೋಣ ಅಂತಾಗ ನಮ್ಮ ಪುಲಿಕೇಶ್ವರ ಈ ಸರ್ಕಲಲ್ಲಿ ಮಾಡಬೇಕಂತ ಡಿಸೈಡ್ ಮಾಡಿದ್ರು ಅದಕ್ಕೆ ಸ್ವಲ್ಪ ತಡವಾಯಿತು ಅದನ್ನ ಹೋದ ತಿಂಗಳ ಈ ತಿಂಗಳ 17ನೇ ತಾರೀಕಿಗೆ ಆಗಬೇಕಾಯ್ತು ಈ ಕಾರ್ಯಕ್ರಮ ಅದು ಪುತ್ಥಳಿಗೆ ಸ್ವಲ್ಪ ತಡವಾಯಿತು ಅದರಿಂದ ಈ ಕಾರ್ಯಕ್ರಮ ಸ್ವಲ್ಪ ಮುಂದಕ್ಕೆ ಹಾಕೊಂಡು 31ನೇ ತಾರೀಕು ಈ ದಿನ ಪ್ರಾರಂಭ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಸಹಕಾರ ಕೊಟ್ಟಂತ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ಸ್ವಾಗತಿಸ್ತೀನಿ ಹಾಗೂ ನಮ್ಮಲ್ಲೇ ಜಾತಿ ಭೇದ ಯಾವುದು ಇಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಸಿಖ್ ಜೈನ್ ಎಲ್ಲರೂ ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ಅಂತ ಮರಿಬಾರ್ದು ನಾವೆಲ್ಲ ಭಾರತೀಯರು ಹಾಗೂ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ನಾವು ಕುಡಿಯೋ ಕಾವೇರಿ ನೀರು ಗಾಳಿ ಬೆಳಕು ಎಲ್ಲ ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ನಮ್ಮ ಪುಲಿಕೇಶಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ವಿಗ್ರಹವನ್ನು ಒಂದು ಸ್ಥಾಪನೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಅದು ಆದಷ್ಟು ಬೇಗ ಜಾಗ ನೋಡಿ ಒಂದು ಮುಂದಿನ ತಿಂಗಳಲ್ಲಿ ನಾವು ಒಂದು ಅದನ್ನು ಆ ಕಾರ್ಯಕ್ರಮವನ್ನು ಮಾಡ್ತೀರಿ ನಿಮ್ಮೆಲ್ಲರ ಸಹಕಾರ ಇದೇ ಥರ ಇರಲಿ ಹೆಚ್ಚಿ ಹೌದು ಈ ಕಾಯಿ ಸ್ಟ್ಯಾಚು ಮಾಡೋಕ್ಕೆ ಕೇಳಿದಾಗ ನಾವು ಖಂಡಿತ ಮಾಡ್ಕೊಡ್ತೀನಿ ಅಂತ ನಾನೇ ಒಪ್ಕೊಂಡು ಆ ಸ್ಟ್ಯಾಚುವನ್ನು ಮಾಡಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ರಾಜ್ಕುಮಾರ್ ಅಭಿಮಾನಿಗಳ ಎಲ್ಲರಿಗೂ ಯಾಕಂದ್ರೆ ನಮ್ಮ ಸಾರಾ ಗೋವಿಂದ ಅಣ್ಣವ್ರು ಹೇಳ್ತಾ ಇದ್ರು ಗೋಕಾಕ್ ಕೋಣೆಯಲ್ಲಿ ಹೋರಾಟ ಮಾಡಿ 1985ರಲ್ಲಿ ಹೋರಾಟ ಮಾಡಿ ಈ ಭಾಗದಲ್ಲಿ ಬಾವುಟ ಆಡಿಸಿದ್ದವರು ಹಾಗೂ ನಮ್ಮಲ್ಲಿ ಯಾವುದೇ ಭಾಷೆ ಇಲ್ಲ ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮದೇ ನಾವೆಲ್ಲ ಕನ್ನಡಿಗರು ನಾವು ಮಾತಾಡೋ ಭಾಷೆ ಯಾವುದೇ ಇರ್ಬೋದು ಮನೆಗಳಲ್ಲಿ ನಾವು ಆಚೆ ಬಂದಮೇಲೆ ಎಲ್ಲ ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇ ಆಡಳಿತ ಮಾಡಬೇಕು ಅನ್ನೋದೇ ನಮ್ಮ ಗುರಿ ಅದರಿಂದ ಎಲ್ಲರೂ ಒಗ್ಗಟ್ಟಾಗಿದ್ದು ನಾನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಾ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಕನ್ನಡ ಪರವಾಗಿ ನಾವೆಲ್ಲ ನಿಂತು ನಮ್ಮ ದೇಶ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಹೆಸರು ಬರಬೇಕು ಅನ್ನೋದೇ ನಮ್ಮ ಗುರಿಯಾಗಿರೋದ್ರಿಂದ ನಾವೆಲ್ಲ ಸಹಕರಿಸಿ ಇನ್ನು ಹೆಚ್ಚಿನ ರೀತಿಯಾಗಿ ಎಲ್ಲೇ ಕನ್ನಡ ಕಾರ್ಯಕ್ರಮಗಳಾದ್ರೆ ನಾವು ಭಾಗವಹಿಸ್ತೀರಿ ನಾವು ನಿಮ್ಮಲ್ಲಿ ಒಬ್ಬ ಅಣ್ಣ ತಮ್ಮ ಥರ ಇರ್ತೀನಿ ಅಂತ ನಮ್ಮ ಸತೀಶ್ ಅವ್ರಿಗೆ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ಸಾರಾ ಗೋವಿಂದ ಅಣ್ಣವ್ರಿಗೂ ಹೇಳ್ತಾ ಇದ್ದೀನಿ ನಾವು ನಿಮ್ಮ ಜೊತೆಲ್ಲಿ ಒಬ್ಬ ಅಣ್ಣ ತಮ್ಮ ಥರ ಇರ್ತೀರಿ ಅಂತ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು ನಮ್ಮ ಮುರಳಿ ಅವರು ಅವರು ಹೆಚ್ಚಿನ ರೀತಿಯಾಗಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಬ್ರದರ್ ಅವರು ಈಗ ವಿಲಿಯಮ್ಸ್ ಅವರು ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದಾರೆ ಕರ್ನಾಟ ರಾಮು ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಗುಣರಾವ್ ಅವರು ಬಂದಿದ್ದಾರೆ ಅವರು ಕಾಟರಾಜ ಇದ್ದಾರೆ ಪುನೀತ್ ಅವರು ಇದ್ದಾರೆ ಆದಿಯವರು ಇದ್ದಾರೆ ಕನ್ನಡ ಮುರಳಿ ಎಲ್ಲರಿಗೂ ಈ ಭಾಗದ ಜನತೆಗೆ ಪರವಾಗಿ ಸ್ವಾಗತಿಸ್ತೀನಿ ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರು ಹಾಗೂ KEB ಅವರು ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ ತಮಗೆಲ್ಲ ಹೃದಯಪೂರ್ವಕ ಅಭಿನಂದನೆ ತಿಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಪೊಲೀಸ್ ಅಂದ್ರೆ ಎಲ್ಲ ಆಯ್ತಪ್ಪ ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವರ್ಷ ಈ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಮಾಡ್ತೀರಂತ ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ तो नाज़रीन ये रिपोर्ट आपको पसंद आई हो तो ज़रूर लाइक करें कमेंट करें और चैनल को सब्सक्राइब करें थैंक यू